ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಹಾಲಿ ಸಂಸದರಿಗೆ ಟಿಕೆಟ್ ನೀಡದಂತೆ ಮನವಿಯನ್ನ ಮಾಡಿದ್ದೇವೆ. ಬಿಎಸ್ವೈ ಭೇಟಿ ಬಳಿಕ ಎಸ್ಕೆ ರವೀಂದ್ರನಾಥ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಜಿಎಂ ಸಿದ್ದೇಶ್ವರ್ ದಾವಣಗೆರೆಯವರು ಅಲ್ಲ, ಚಿತ್ರದುರ್ಗದವರು. ಅವರು ದಾವಣಗೆರೆ ಅಭ್ಯರ್ಥಿಗೆ ಟಿಕೆಟ್ ಕೊಡೋದಕ್ಕೆ ಬಿಎಸ್ವೈಗೆ ಹೇಳಿದ್ದೇವೆ. ಯಡಿಯೂರಪ್ಪ ಬಳಿ ದಾವಣಗೆರೆ ಬಿಜೆಪಿ ಮಾಜಿ ಶಾಸಕರು ಈ ರೀತಿ ಒತ್ತಾಯ ಮಾಡಿದ್ದಾರೆ. ಜಿಎಂ ಸಿದ್ದೇಶ್ವರ್ ದಾವಣಗೆರೆ ಅವರಲ್ಲ, ಚಿತ್ರದುರ್ಗದವರು ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳನ್ನ ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಕೊಟ್ಟರೆ ಗೆಲ್ಲಕ್ಕೆ ಸಾಧ್ಯ ಐತಿ. ಹಿಂದಿರ್ತಕ್ಕಂಥವ್ರು ಸಾಕಷ್ಟು ಕಾರ್ಯಕರ್ತರಿಗೆ ಬಂದಂಥ ಅದೇ ಜನಗಳಿಗೆ ಹೆಚ್ಚಿನ ರೀತಿಯಾಗಿ ಕೆಟ್ಟ ರೀತಿಯಾಗಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಪ್ರತೀತಿ ಇರೋದ್ರಿಂದ ಇವರೆಲ್ಲ ಬಂದವರೆಲ್ಲ ಮಾತಾಡ್ಸ್ಕೊಂಡ್ರೆ ಹಂಗಾಗಿ ಇದು ಸರಿಯಾಗಬೇಕು ಅಂದರೆ ಹೊಸ ಕ್ಯಾಂಡಿಡೇಟನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಂದಿದ್ವಿ. ಅದಕ್ಕೆ ಅವ್ರು ಪ್ರಯತ್ನ ಮಾಡ್ತಾನೆ. ಕರ್ನಾಟಕ ನಂದೇ ಅಲ್ಲ, ಡೆಲ್ಲಿ ಒಳಗೆ ಮಾಡ್ತಾರೆ ಅಂತಕ್ಕಂಥದ್ದು ಹೇಳಿದರು. ಅದು ಯಾವ ರೀತಿ ತೀರ್ಮಾನ ತಗೊಂತಾರೆ, ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ನಾನೇನು ಆಕಾಂಕ್ಷೆ ಅಲ್ಲ, ಆಕಾಂಕ್ಷೆಗಳು ರವಿಕುಮಾರ ಕೊಟ್ರೇಶ್ ಇನ್ನೂ ಭಾಳ ಜನ ಇದ್ದಾರೆ ಅಲ್ಲಿ ದಾವಣಗೆರೆಯಲ್ಲಿ. ಡಾಕ್ಟರ್ ಶಿವಯೋಗಿ ಸ್ವಾಮಿ ಈಗ ಯಾರು ನಿಂತ್ಕಂದ್ರು ದಾವಣಗೆರೆ ಜಿಲ್ಲೆ ಒಳಗೆ ಭಾರತೀಯ ಜನತಾ ಪಾರ್ಟಿ ಗೆಲ್ತೈತಿ ಇಷ್ಟಂತೂ ಸ್ಪಷ್ಟ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.